ಮುಖ್ಯಾಂಶಗಳು. ಸಂಸತ್ತಿನ ಚಳಿಗಾಲದ ಅಧಿವೇಶನದಿಂದ ಜನವರಿ 8ರವರೆಗೆ ಕಲಾಪ, ವಿಜಯ್ ಗೋಯಲ್. ಫಿನ್ಟೆಕ್ ಉತ್ಸವ ವಿಶ್ವಾಸದ ಪ್ರತೀಕ, ಅಮೆರಿಕ ಉಪಾಧ್ಯಕ್ಷ, ಸಿಂಗಾಪುರ್ ಪ್ರಧಾನಿ ಸೇರಿ ಹಲವು ಗಣ್ಯರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಜ್ಯ ಸರ್ಕಾರದ ನೂತನ ಕಾರ್ಯಕ್ರಮ ರೈತ ಸ್ಪಂದನೆ, ಎಚ್ಡಿ ಕುಮಾರಸ್ವಾಮಿ ಚಾಲನೆ. ಸಾಲ ಮನ್ನಾ ಹೆಸರಲ್ಲಿ ಸರ್ಕಾರದಿಂದ ರೈತರಿಗೆ ವಂಚನೆ, ಕೇಂದ್ರ ಘೋಷಿಸಿದ ಬೆಂಬಲ ಬೆಲೆಯ ಲಾಭ ಕೃಷಿಕರಿಗೆ ತಲುಪಿಸಲು ಬಿಎಸ್ ಯಡಿಯೂರಪ್ಪ ಆಗ್ರಹ. ವಾರ್ತೆಗಳ ವಿವರ. ಬರುವ ಡಿಸೆಂಬರ್ 11ರಿಂದ ಜನವರಿ 8ರವರೆಗೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ನಡೆಯಲಿದೆ ಎಂದು ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ವಿಜಯ್ ಗೋಯಲ್ ಹೇಳಿದ್ದಾರೆ. ಸುಗಮ ಕಲಾಪ ಸಲುವಾಗಿ ಎಲ್ಲ ರಾಜಕೀಯ ಪಕ್ಷಗಳ ಬೆಂಬಲ ಮತ್ತು ಸಹಕಾರ ಕೋರುವುದಾಗಿ ಅವರು ಡಿಡಿ ನ್ಯೂಸ್ಗೆ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಬಾಕಿ ಉಳಿದಿರುವ ತ್ರಿವಳಿ ತಲಾಖ್ ಮಸೂದೆಗೆ ಅಂಗೀಕಾರ ದೊರಕಿಸಲು ಸರ್ಕಾರ ಪ್ರಯತ್ನಿಸಲಿದೆ. ತ್ರಿವಳಿ ತಲಾಖ್ ನಿಷೇಧ ಸಂಬಂಧ ಕೇಂದ್ರ ಸರ್ಕಾರ ವಿಶೇಷಾಜ್ಞೆ ಹೊರಡಿಸಿತ್ತು. ಈ ಅಧಿವೇಶನದಲ್ಲೇ ಭಾರತೀಯ ವೈದ್ಯಕೀಯ ಮಂಡಳಿ ತಿದ್ದುಪಡಿ ವಿಶೇಷಾಜ್ಞೆ ಮತ್ತು ಕಂಪನಿಗಳ ತಿದ್ದುಪಡಿ ವಿಶೇಷಾಜ್ಞೆಗೆ ಅಂಗೀಕಾರ ದೊರಕಿಸಲು ಸರ್ಕಾರ ಪ್ರಯತ್ನಿಸಲಿದೆ. ಪಾರಿತ್ ಅವಶ್ಯಕ ಮುಸ್ಲಿಂ ಮಹಿಳೆ ಅಧಿಕಾರ, ದೂಸರಾ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಅಮೆಂಡ್ಮೆಂಟ್ ಬಿಲ್ ಹೈ, ತೀಸರಾ ಕಂಪನೀಸ್ ಅಮೆಂಡ್ಮೆಂಟ್ ಬಿಲ್ ಹೈ. ತೀನ್ ಅಧ್ಯಾದೇಶ ಹೈ, ಔರ್ ಇಸ್ಕೆ ಅಲಾವಾ ಭಿ ರಾಜ್ಯಸಭಾ ಮೇ ಲಗ್ಭಗ್ 8 ಔರ್ ಲೋಕಸಭಾ ಮೇ ಲಗ್ಭಗ್ 15 ಮಹತ್ವಪೂರ್ಣ ಬಿಲ್ ಐಸೆ ಹೈ ಜಿನ್ಕೋ ಪಾರಿತ್ ಹೋನಾ ಹೈ. ರಕ್ಷಣೆ, ವ್ಯಾಪಾರ, ಸಹಕಾರ, ಭಯೋತ್ಪಾದನೆ ನಿಗ್ರಹ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶ ಸೇರಿದಂತೆ ದ್ವಿಪಕ್ಷೀಯ ಮತ್ತು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಉಪಾಧ್ಯಕ್ಷ ಮೈಕ್ ಪೆನ್ಸ್ ಸಿಂಗಾಪುರ್ನಲ್ಲಿಂದು ಮಾತನಾಡಿದ್ದಾರೆ. ಪೂರ್ವ ಏಷ್ಯಾ ಶೃಂಗಸಭೆ ಸಂದರ್ಭದಲ್ಲಿ ಇಬ್ಬರು ನಾಯಕರು ಜಾಗತಿಕ ಕಾರ್ಯತಂತ್ರ ಪಾಲುದಾರಿಕೆಯ ಎಲ್ಲ ಸಾಧ್ಯತೆಗಳ ಕುರಿತು ಚರ್ಚಿಸಿದರೆಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ತಿಳಿಸಿದ್ದಾರೆ. ಈ ತಿಂಗಳ 26ಕ್ಕೆ ಮುಂಬೈ ಭಯೋತ್ಪಾದಕ ದಾಳಿ ನಡೆದು 10 ವರ್ಷವಾಗಲಿದೆ. ಭಯೋತ್ಪಾದಕ ನಿಗ್ರಹ ಸಂಬಂಧ ಭಾರತ ಮತ್ತು ಅಮೆರಿಕ ನಡುವಿನ ಸಹಕಾರದ ಬಗ್ಗೆ ಮೈಕ್ ಪೆನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾಗತಿಕ ಭಯೋತ್ಪಾದಕ ದಾಳಿಗಳು ಒಂದೇ ಮೂಲ ಮತ್ತು ಒಂದೇ ಸ್ಥಳದಲ್ಲಿ ನಡೆಸಿದ ಸಂಚುಗಳ ಫಲವಾಗಿ ನಡೆದಿವೆ ಎಂದು ಪ್ರಧಾನಿ ಮೋದಿ ನೆನಪಿಸಿದರೆಂದು ಅವರು ತಿಳಿಸಿದರು. ಭಾರತ ಮತ್ತು ಅಮೆರಿಕ ನಡುವಿನ ರಕ್ಷಣಾ ಸಂಬಂಧ ಇನ್ನೂ ಭಾರತದಲ್ಲಿ ರಕ್ಷಣಾ ಕೈಗಾರಿಕೆ ಸ್ಥಾಪನೆಗೆ ಅಮೆರಿಕಕ್ಕೆ ಉತ್ತಮ ಅವಕಾಶಗಳಿವೆ ಎಂದು ಪ್ರಧಾನಿ ಮೋದಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಂದರು. Prime Minister in particular stressed that there was a great opportunity for the United States in India in making defense equipment and in setting up defense industry in India. ಎರಡು ದಿನಗಳ ಸಿಂಗಾಪುರ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಶ್ವಖ್ಯಾತಿಯ ಸಿಂಗಾಪುರ್ ಫಿನ್ಟೆಕ್ ಉತ್ಸವದಲ್ಲಿ ಭಾಗಿಯಾಗಿದ್ದರು. FinTech festival is also a celebration of belief in the spirit of innovation and the power of imagination, belief in the energy of youth and the passion for change, belief in making the world a better place, and it is no surprise that in just its third year this festival is already the world's largest ಭಾಷಣ ಮಾಡಿದ ಪ್ರಧಾನಿ, ಫಿನ್ಟೆಕ್ ಉತ್ಸವ ವಿಶ್ವಾಸದ ಆಚರಣೆಯಾಗಿದೆ. ಇದು ಅನುಶೋಧನಾ ಚೈತನ್ಯ ಮತ್ತು ಕಲ್ಪನಾ ಶಕ್ತಿಯ ವಿಶ್ವಾಸವಾಗಿದೆ. ಬದಲಾವಣೆ ಬಯಸುವ ತೀವ್ರ ಉತ್ಸಾಹದ ನಂಬಿಕೆಯಾಗಿದೆ. ಜಗತ್ತನ್ನು ಇನ್ನಷ್ಟು ಉತ್ತಮ ಸ್ಥಿತಿಗೆ ತರಬಹುದೆಂಬ ವಿಶ್ವಾಸದ ಉತ್ಸವವಾಗಿದೆ ಎಂದರು. ಡೆಸ್ಕ್ಟಾಪ್ನಿಂದ ಕ್ಲೌಡ್ವರೆಗೆ, ಮಾಹಿತಿ ತಂತ್ರಜ್ಞಾನ ಸೇವೆಯಿಂದ ಅಂತರ್ಜಾಲದವರೆಗೆ ಭಾರತ ಕಡಿಮೆ ಅವಧಿಯಲ್ಲಿ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುನ್ನಡೆ ಸಾಧಿಸಿದೆ.
ಇದರಿಂದಾಗಿ ಜನಜೀವನದಲ್ಲಿ ಗಣನೀಯ ಪರಿವರ್ತನೆಯಾಗಿದೆ. ಒಂದು ದೇಶದ ಶಕ್ತಿಯನ್ನು ನಿರ್ಧರಿಸುವ ಪರಿಭಾಷೆ ಬದಲಾಗಿದೆ ಎಂದು ಅವರು ವಿವರಿಸಿದರು. ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ತಂತ್ರಾಂಶ ಬಳಸುವ ದೇಶವಾಗಿದೆ. ತಂತ್ರಾಂಶಕ್ಕೆ ಅತಿ ಕಡಿಮೆ ದರ ವಿಧಿಸಲಾಗುತ್ತಿದೆ. ಫಿನ್ಟೆಕ್ ಮತ್ತು ಸೋದರ ಸಂಸ್ಥೆಗಳಿಗೆ ಭಾರತ ಅತಿ ಮುಖ್ಯ ತಾಣವಾಗಿದೆ ಎಂದು ಅವರು ತಿಳಿಸಿದರು. Regulators and consumers, and they are also embracing our nation's social missions, from health and education to microcredit and insurance. This enormous talent pool in India benefits from the ecosystem created by initiatives such as Digital India, Facebook, Twitter ಮತ್ತು ಮೊಬೈಲ್ ಫೋನ್ಗಳ ವೇಗದಲ್ಲಿ ಅಭಿವೃದ್ಧಿ ಮತ್ತು ಸಬಲೀಕರಣ ಸಾಧ್ಯ ಎನ್ನುವುದನ್ನು ಭಾರತ ತೋರಿಸಿಕೊಟ್ಟಿದೆ. ಫಿನ್ಟೆಕ್ನ ಶಕ್ತಿ ಮತ್ತು ಡಿಜಿಟಲ್ ಸಂಪರ್ಕದ ಮೂಲಕ ಐತಿಹಾಸಿಕ ವೇಗದ ಕ್ರಾಂತಿ ಆರಂಭವಾಗಿದೆ ಎಂದರು. 1.3 ಶತಕೋಟಿ ಭಾರತೀಯರಿಗೆ ಸಂಬಂಧಿಸಿದಂತೆ ಆರ್ಥಿಕ ಒಳಗೊಳ್ಳುವಿಕೆ ಕಾರ್ಯರೂಪಕ್ಕೆ ಬಂದಿದೆ. ಭಾರತದ ಸಾಧನೆಯ ಗಾಥೆಯ ಒಳಗೊಳ್ಳುವಿಕೆ, ಸಂಪರ್ಕ, ಸುಗಮ ಜೀವನ, ಅವಕಾಶ ಮತ್ತು ಉತ್ತರದಾಯಿತ್ವದ ಪ್ರಮುಖ ಪ್ರಯೋಜನಗಳನ್ನು ಫಿನ್ಟೆಕ್ ತೋರಿಸಿಕೊಟ್ಟಿದೆ ಎಂದು ಅವರು ತಿಳಿಸಿದರು. ನಾವು ಅಂತ್ಯೋದಯ ಮೂಲಕ ಸರ್ವೋದಯಕ್ಕೆ ಒತ್ತು ನೀಡಬೇಕಿದೆ. ಅದು ಅತಿ ಸೌಲಭ್ಯ ವಂಚಿತರ ಅಭಿವೃದ್ಧಿಯಾಗಿದೆ. ಇದು ಕೇವಲ ಯಾಂತ್ರಿಕ ವ್ಯವಸ್ಥೆಯಾಗಿರದೆ ಆಂದೋಲನವಾಗಬೇಕಿದೆ ಎಂದು ಪ್ರಧಾನಿ ನುಡಿದರು. Facebook, Twitter or mobile phones have spread. With the power of fintech and the reach of digital connectivity, we have started a revolution of historic speed and scale. Financial inclusion has become a reality for 1.3 billion Indians. The Indian story shows 6 great benefits of fintech: access, inclusion, connectivity, ease of living, opportunity and accountability. Our focus should be Sarvodaya, development of all through Antyodaya, that is development of the most marginalized. Fintech will need to be not merely a but a movement. ಅವರು ಪ್ರಧಾನಮಂತ್ರಿ ಪ್ರಧಾನಿ ವಿತ್ತೀಯ ಸಂಸ್ಥಾನಕ್ಕಾಗಿ ಆನ್ಲೈನ್ ಜಾಗತಿಕ ಫಿನ್ಟೆಕ್ ವೇದಿಕೆ ಎಪಿಕ್ಸ್ಗೆ ಚಾಲನೆ ನೀಡಿದರು. ನಿವೇಶ್ ಅಪೀಲ್ ಕರ್ತೆ ಹೇ ಪ್ರಧಾನಮಂತ್ರಿ ಭಾರತ್ ಸಬ್ಸೆ ಬೆಹತರೀನ್ ಡೆಸ್ಟಿನೇಷನ್ ಹೇ ಉನ್ನೋನೆ ಯೇ ಭಿ ಕಹಾ ಕಿ ಭಾರತ್. ಸಿಂಗಾಪುರ್ ಪ್ರಧಾನಿ ಲೀ ಶೇನ್ ಲುಂಗ್ ಅವರನ್ನು ಪ್ರಧಾನಿ ಮೋದಿ ಭೇಟಿಯಾದರು. ಇಬ್ಬರು ನಾಯಕರು ಆರ್ಥಿಕ ಸಹಯೋಗ ಮತ್ತು ಕ್ಷೇತ್ರೀಯ ಆರ್ಥಿಕ ಏಕೀಕರಣಕ್ಕೆ ಒತ್ತು ನೀಡುವ ಕುರಿತು ಚರ್ಚಿಸಿದರು. ಪ್ರಧಾನಮಂತ್ರಿ ಕಿ ಆಜ್ ಕಾ ವಕ್ತ್ ತಕ್ನೀಕ್ ಕಾ ವಕ್ತ್ ಹೇ ಔರ್ ತಕ್ನೀಕ್ ಕೆ ಚಲ್ತೆ ಸಮಾಜ್ ಮೇ ಕೈ ಬಡೆ ಬದಲಾವ್ ಆಯೆ ಹೇ. ಅಮೆರಿಕ ಉಪಾಧ್ಯಕ್ಷ ಮೈಕ್ ಪೆನ್ಸ್ ಅವರನ್ನು ಪ್ರಧಾನಿ ಮೋದಿ ಭೇಟಿಯಾಗಿದ್ದರು. ಪ್ರಧಾನಿ ಮೋದಿ ಭಾರತೀಯ ಮೂಲದ ಜನರನ್ನು ಭೇಟಿಯಾದರು. ಆಗ್ನೇಯ ಏಷ್ಯಾ ಶೃಂಗಸಭೆ ಮತ್ತು ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ಮೋದಿ ಅವರ ಭೇಟಿಯಿಂದ ಆಸಿಯಾನ್ ಮತ್ತು ಸಿಂಗಾಪುರ್ ಜೊತೆಗಿನ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಯಾಗುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಉಪರಾಷ್ಟ್ರಪತಿ ಮೈಕ್ ಪೆನ್ಸ್ ಸೇಭಿ ಮುಲಾಕಾತ್ ಕಿ. ಥೈಲ್ಯಾಂಡ್ ಪ್ರಧಾನಿ ಪ್ರಯುತ್ ಚಾನ್ ಓಚಾ ಅವರನ್ನು ಪ್ರಧಾನಿ ಮೋದಿ ಭೇಟಿಯಾದರು. ವ್ಯಾಪಾರ, ಹೂಡಿಕೆ, ರಕ್ಷಣೆ, ಭದ್ರತೆ ಮತ್ತು ಸಂಪರ್ಕ ವಲಯಗಳ ಕುರಿತು ಇಬ್ಬರು ನಾಯಕರು ಮಾತುಕತೆ ನಡೆಸಿದರು. ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಅವರ ಜತೆ ಪ್ರಧಾನಿ ಮೋದಿ ವ್ಯಾಪಾರ, ಹೂಡಿಕೆ, ರಕ್ಷಣೆ ಸೇರಿದಂತೆ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ಸಂವಹನದ ಉಪಗ್ರಹ GSAT-29 ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಸಂಜೆ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಈ ಉಪಗ್ರಹವನ್ನು GSLV Mark-3D2 ವಾಹಕವು ಕಕ್ಷೆಗೆ ಶ್ರೀಹರಿಕೋಟಾಕ್ಕೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಹಮ್ಲೆ ಚಲತೆ ಹೇ ಸೀಧಿ ತಸ್ವೀರ್ -15 ಸೆಕೆಂಡ್ 10 9 8
5 seconds. So, vehicle, BSNL Mark 3 vehicle with the ignition of 2 solid star power boosters, as suspended, successfully lifted off from the second launch pad. Time is 20 minutes into the flight. ಜಿಸ್ಯಾಟ್ ಉಪಗ್ರಹ 3,423 ಕೆಜಿ ಭಾರವಿದ್ದು 10 ವರ್ಷಗಳ ಜೀವಿತಾವಧಿ ಹೊಂದಿದೆ. ಇದು ಇಸ್ರೋ ನಿರ್ಮಿಸಿದ 33ನೇ ಸಂವಹನ ಉಪಗ್ರಹವಾಗಿದೆ. ಜಿಸ್ಯಾಟ್ 29 ಉಪಗ್ರಹ ಉಡಾವಣೆ ಮೂಲಕ ಇಸ್ರೋ ಈ ವರ್ಷ 5ನೇ ಉಡಾವಣೆ ಮಾಡಿದಂತಾಗಿದೆ. And as per the flight sequence, at 110 seconds, we should have the ignition of L110. Which will be followed by the separation of 2 solid star one boosters at 140 seconds. So right now we are at 86 seconds now. The altitude is liquid engine, liquid stage or the solid stage, the dono jo ghost boosters the unka have the separation of the payload fairing, which is the one the spacecraft during the atmosphere. It has been confirmed the cryogenic stage, the C-25 stage. Wonderful mission. ಉಡಾವಣೆ ಬಳಿಕ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಕೆ ಸಿವನ್, ಭಾರತ ಕಾರ್ಯಕ್ರಮದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪನೆಯಾಗಿದೆ. ಭಾರತದ ಅತಿ ಭಾರದ ಉಡಾವಣಾ ವಾಹಕದ ಮೂಲಕ ಅತಿ ಭಾರದ ಉಪಗ್ರಹ ಉಡಾವಣೆಯಾಗಿರುವುದು ಈ ಬಾರಿಯ ವಿಶೇಷ ಎಂದರು. ಬರುವ ಜನವರಿಯಲ್ಲಿ ಚಂದ್ರಯಾನ 2ಕ್ಕೆ ಚಾಲನೆ ದೊರೆಯಲಿದೆ. 3 ವರ್ಷಗಳ ಒಳಗೆ ಬಾಹ್ಯಾಕಾಶಕ್ಕೆ ಮಾನವ ಸಹಿತ ಯಾತ್ರೆ ಕಾರ್ಯಗತಗೊಳ್ಳಲಿದೆ ಎಂದು ಅವರು ವಿವರಿಸಿದರು. Our real work is done in industry, both for satellite and launcher. Definitely the contributions from the industry is really worth mentioning. The flawless supply of the hardware by industry is gratefully an acknowledge. I am thanking them for the supply of the industry for this purpose. Last few months, the SHAR, the first time having seen 4 launch vehicle missions and 2 satellite missions simultaneously, first time. Definitely, I can say that the task when I'm talking about the activity happening in the SHAR, definitely it shows what is the task in front of us. As of now, in front of us, we have 10 missions before January. ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಮಾಡಿದ ಘೋಷಣೆಯಂತೆ ಮುಖ್ಯಮಂತ್ರಿ HD ನಾಳೆ ಬೀದರ್ನಲ್ಲಿ ರೈತ ಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಕೃಷಿ ಸಮುದಾಯಕ ಉದ್ಯಮ ಎಂಬ ಭಾವನೆಯನ್ನು ರೈತ ಸಮುದಾಯದಲ್ಲಿ ಮೂಡಿಸಿ ಕೃಷಿಕರನ್ನು ಆಧುನಿಕ ತಂತ್ರಜ್ಞಾನದತ್ತ ಸೆಳೆಯುವುದು ರೈತ ಸ್ಪಂದನದ ಮೂಲ ಆಶಯ. ಆಗಸ್ಟ್ ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯ ಸೀತಾಪುರ ಗ್ರಾಮದಲ್ಲಿ ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದರ ಮುಂದುವರೆದ ಭಾಗವಾಗಿ ನಾಳೆ ಮಧ್ಯಾಹ್ನ ಬೀದರ್ ಜಿಲ್ಲೆಯ ಚಿಟ್ಟಗ್ರಾಮದ ಪ್ರಗತಿಪರ ರೈತರ ತೋಟಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಸಂಜೆ ರಂಗಮಂದಿರದಲ್ಲಿ ರೈತರೊಂದಿಗೆ ಮುಖ್ಯಮಂತ್ರಿಗಳು ಸಂವಾದ ನಡೆಸಲಿದ್ದು, ಈ ವೇಳೆ ಬೀದರ್ ಜಿಲ್ಲೆಯ 5 ಪ್ರಗತಿಪರ ರೈತರ ಕುರಿತಂತೆ ವಾರ್ತಾ ಇಲಾಖೆ ಸಿದ್ಧಪಡಿಸಿರುವ ಕಿರುಚಿತ್ರಗಳನ್ನು ವೀಕ್ಷಿಸಲಿದ್ದಾರೆ. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶೆಂಪೂರ್, ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ, ಗಣಿ ಮತ್ತು ಭೂವಿಜ್ಞಾನ ಸಚಿವ ರಾಜಶೇಖರ ಪಾಟೀಲ್ ಮತ್ತಿತರರು ಭಾಗವಹಿಸಲಿದ್ದಾರೆ. ರಾಜ್ಯ ಸರ್ಕಾರ ಸಾಲಮನ್ನಾ ಹೆಸರಲ್ಲಿ ರೈತರಿಗೆ ವಂಚನೆ ಮಾಡುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ದೂರಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ 5 ತಿಂಗಳ ಹಿಂದೆಯೇ ಭತ್ತ ಸೇರಿದಂತೆ 14 ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಿದೆ. ನಿನ್ನೆ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 1,600 ರೂಪಾಯಿ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಈ ಹಿಂದೆ ಬೆಂಬಲ ಬೆಲೆ ನಿಗದಿ ಮಾಡಿದ್ದರೂ ಜಿಲ್ಲಾಧಿಕಾರಿಗಳಿಗೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಎಂದು ದೂರಿದ್ದಾರೆ. ರಾಜ್ಯ ಸರ್ಕಾರದ ಜತೆ ಸಮಾಲೋಚನೆ ನಡೆಸಿ
ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಬೆಂಬಲ ಬೆಲೆ ರೈತರಿಗೆ ಸಿಗುವಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯದ 10 ಸದಸ್ಯರ 3 ತಂಡಗಳು 17 19 3 ದಿನಗಳ ಕಾಲ ರಾಜ್ಯಾದ್ಯಂತ ಬರಪೀಡಿತ ಜಿಲ್ಲೆ ನೀಡಿ ಪರಿಶೀಲನೆ ನಡೆಸಲಿದೆ ಎಂದು ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಕೇಂದ್ರ ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾಬ್ ಗೌತಮ್ ನೇತೃತ್ವದ ತಂಡ 17 ಯಾದಗಿರಿ, ರಾಯಚೂರು ಹಾಗೂ ಮರುದಿನ ಬಳ್ಳಾರಿ, ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ. ಡಾ ಮಹೇಶ್ ನೇತೃತ್ವದ 2 ತಂಡ ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಗದಗ ಜಿಲ್ಲೆಗಳಲ್ಲಿ ಹಾಗೂ 3 ತಂಡ ಮಾನಸ್ ಚೌಧರಿ ನೇತೃತ್ವದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಅಧ್ಯಯನ ನಡೆಸಲಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಈಗಾಗಲೇ 100 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಿದೆ ಎಂದು ದೇಶಪಾಂಡೆ ತಿಳಿಸಿದ್ದಾರೆ. ಇತ್ತೀಚೆಗೆ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ರಾಜ್ಯದಲ್ಲಿ 16,662 ಕೋಟಿ ರೂಪಾಯಿ ನಷ್ಟವಾಗಿದ್ದು ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ತಕ್ಷಣ 2,434 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಸಚಿವರ ಗಮನಕ್ಕೆ ತರಲಾಗಿತ್ತು ಎಂದು ಸಚಿವರು ವಿವರಿಸಿದ್ದಾರೆ. ಕೇಂದ್ರ ಸಾಂಖ್ಯಿಕ ಹಾಗೂ ಕಾರ್ಯಕ್ರಮ ಅನುಷ್ಠಾನ ಸಚಿವ ಡಿವಿ ಸದಾನಂದಗೌಡ ಹೆಚ್ಚುವರಿಯಾಗಿ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರಾಗಿ ದೆಹಲಿಯಲ್ಲಿಂದು ಅಧಿಕಾರ ವಹಿಸಿಕೊಂಡರು. ಈ ವೇಳೆ ರಾಸಾಯನಿಕ ರಸಗೊಬ್ಬರ ಹಾಗೂ ಹೆದ್ದಾರಿ ಖಾತೆ ರಾಜ್ಯ ಸಚಿವ ಮನ್ಸುಖ್ ಎಲ್ ಮಾಂಡವಿಯಾ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಅನಂತಕುಮಾರ್ ಅವರ ನಿಧನದಿಂದ ತೆರವಾಗಿದ್ದ ಖಾತೆಯನ್ನು ಕರ್ನಾಟಕದವರೇ ಆದ ಡಿವಿ ಸದಾನಂದಗೌಡ ಅವರಿಗೆ ನಿನ್ನೆ ಖಾತೆ ಹಂಚಿಕೆ ಮಾಡಿ ಸರ್ಕಾರ ಆದೇಶಿಸಿತ್ತು. ನಂದಿನಿ ಹಾಲಿನ ಮಾರಾಟ ದರವನ್ನು ಸದ್ಯಕ್ಕೆ ಹೆಚ್ಚಳ ಮಾಡುವುದಿಲ್ಲ ಎಂದು ಪಶುಸಂಗೋಪನಾ ಸಚಿವ ವೆಂಕಟರಾವ್ ನಾಡಗೌಡ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ಈಗ ನೀಡುತ್ತಿರುವ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಮುಂದುವರಿಸಲಾಗುವುದು. ಸದ್ಯಕ್ಕೆ ಕೆಎಂಎಫ್ನ ಹಾಲಿನ ಉತ್ಪನ್ನಗಳಿಗೆ ಮಾರುಕಟ್ಟೆಯ ವಿಸ್ತರಣೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇರುವುದರಿಂದ ಹೊರ ರಾಜ್ಯಗಳಿಗೆ ರಾಜ್ಯದಿಂದ ಮೇವು ಸಾಗಾಟ ಮಾಡುವುದನ್ನು ನಿರ್ಬಂಧಿಸಿ ಸದ್ಯ ಸಂಗ್ರಹವಾಗಿರುವ ಮೇವನ್ನು ಅಗತ್ಯವಿರುವ ಕಡೆ ಸರಬರಾಜು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಎಲ್ಲೂ ಮೇವಿನ ಕೊರತೆ ಎದುರಾಗಿಲ್ಲ ಎಂದರು. ರೈತರಿಂದ ನೇರವಾಗಿ ಪ್ರತಿ ಕ್ವಿಂಟಾಲ್ಗೆ 1,450 ರೂಪಾಯಿಯಂತೆ ಮೆಕ್ಕೆಜೋಳ ಖರೀದಿಸಲು ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿದೆ ಎಂದರು. 38ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ದೆಹಲಿಯ ಪ್ರಗತಿ ಮೈದಾನದಲ್ಲಿಂದು ಆರಂಭವಾಗಿದೆ. ಮೇಳ ಈ ತಿಂಗಳ 27ರವರೆಗೆ ನಡೆಯಲಿದೆ. ಭಾರತದಲ್ಲಿ ಗ್ರಾಮೀಣ ಉದ್ಯಮ ಮೇಳದ ಮುಖ್ಯ ವಿಷಯವಾಗಿದೆ. 800 ವಿದೇಶಿ ಮತ್ತು ಸ್ವದೇಶಿ ಕಂಪನಿಗಳು ಮೇಳದಲ್ಲಿ ಭಾಗಿಯಾಗಿವೆ. ಚೈನಾ, ಹಾಂಕಾಂಗ್, ಇರಾನ್, ಮ್ಯಾನ್ಮಾರ್, ದಕ್ಷಿಣ ಆಫ್ರಿಕಾ, ಥೈಲ್ಯಾಂಡ್ ಉದ್ಯಮಿಗಳು ಪಾಲ್ಗೊಂಡಿದ್ದಾರೆ. ಮೇಳ ಉದ್ಘಾಟಿಸಿದ ಸಚಿವ ಸಿಆರ್ ಚೌಧರಿ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅತಿ ಮುಖ್ಯವಾಗಿದ್ದು ಗ್ರಾಮೀಣ ಉದ್ಯಮ ಈ ಮೇಳದ ಮುಖ್ಯ ಉದ್ದೇಶವಾಗಿದೆ. ತಯಾರಿಕಾ ವಲಯದ 40% ಉದ್ಯಮಿಗಳು ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಭಾಗವಾಗಿದ್ದಾರೆ. ಗ್ರಾಮೀಣ ಉದ್ಯಮ ಮತ್ತು ಉದ್ಯಮಿಗಳಿಗೆ ಪ್ರೋತ್ಸಾಹ ಅತ್ಯಗತ್ಯವಾಗಿದೆ ಎಂದರು. ಸಚಿವ ಮಹೇಶ್ ಶರ್ಮಾ, ಭಾರತೀಯ ಪರಂಪರೆ, ಸಂಸ್ಕೃತಿ ಮತ್ತು ಉದ್ಯಮ ಚಟುವಟಿಕೆಗಳನ್ನು ಒಂದೇ ವೇದಿಕೆಯಲ್ಲಿ ಜಗತ್ತಿಗೆ ಪರಿಚಯಿಸುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದು ಹೇಳಿದರು. Talk of the town things in our nation.
ಇಂದು ಭಾರತದ ಮೊತ್ತ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಜನ್ಮದಿನ. ಈ ದಿನವನ್ನು ಮಕ್ಕಳ ದಿನವಾಗಿಯೂ ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿರುವ ಅವರ ಸಮಾಧಿ ಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಮಾಧಿ ಸ್ಥಳ ಪರ್ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಜಯಂತಿಯ ದಿನವಾದ ಇಂದು ಅವರನ್ನು ಸ್ಮರಿಸುತ್ತಿದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಪಾತ್ರ ಮತ್ತು ಪ್ರಧಾನಿಯಾಗಿ ಅವರು ನೀಡಿದ ಕೊಡುಗೆ ನೆನಪಿಸಿಕೊಳ್ಳುತ್ತಿದ್ದೇವೆ ಎಂದು ಟ್ವೀಟ್ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಜಯಂತಿ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿರುವ ಅವರ ಪ್ರತಿಮೆ ಬಳಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನೆರೆದಿದ್ದ ಶಾಲಾ ಮಕ್ಕಳ ದಿನದ ಶುಭಾಶಯ ಕೋರಿದರು. ಚೈನಾ, ದುಬೈ ಸೇರಿದಂತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಜನಮನ ಸೂರೆಗೊಂಡಿರುವ ಲ್ಯಾಂಟರ್ನ್ ಪಾರ್ಕ್ ದೇಶದಲ್ಲೇ ಮೊದಲ ಬಾರಿಗೆ ಮೈಸೂರಿನ ದಸರಾ ಮತ್ತು ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ತಲೆ ಎತ್ತಿದ್ದು ಪ್ರವಾಸಿಗರಿಗೆ ಮುದ ನೀಡಲು ಅಣಿಯಾಗಿದೆ. ಈ ಕುರಿತು ಒಂದು ವರದಿ. ಸಾಂಸ್ಕೃತಿಕ ನಗರಿ ಮೈಸೂರು ಹಲವು ಆಕರ್ಷಣೆ. ನಾಡಹಬ್ಬ ದಸರಾ ಮಹೋತ್ಸವ ಪ್ರಮುಖ ಆಕರ್ಷಣೆಯಾದರೆ ವಿವಿಧ ಪ್ರವಾಸಿ ತಾಣಗಳು ಜನಮನ ಸೆಳೆಯುತ್ತವೆ. ರಾಜ್ಯದ ಅಭಿವೃದ್ಧಿಯನ್ನು ಬಿಂಬಿಸುವ ದಸರಾ ವಸ್ತು ಪ್ರದರ್ಶನ ಇನ್ನೊಂದು ವಿಶೇಷ. ಈ ಸಾಲಿಗೆ ಶೀಘ್ರದಲ್ಲೇ ಸೇರಲಿದೆ ದೇಶದಲ್ಲೇ ಪ್ರಥಮ ಬಾರಿಗೆ ವಿದ್ಯುತ್ ದೀಪಗಳ ಅಲಂಕೃತಗೊಂಡ ಕಲಾಕೃತಿಗಳ ಲ್ಯಾಂಟರಿನ್ ಪಾರ್ಕ್. ಆಕರ್ಷಕವಾಗಿ ರೂಪುಗೊಳ್ಳುತ್ತಿರುವ ಈ ವಿನೂತನ ಪಾರ್ಕ್ ದಸರಾ ವಸ್ತು ಪ್ರದರ್ಶನ ಅಂಗಳದಲ್ಲಿ ತಲೆ ಎತ್ತಲಿದೆ. ಪ್ರವಾಸಿಗ ಮಹೇಂದ್ರ, ದೇಶದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಪರಿಕಲ್ಪನೆಯ ಲ್ಯಾಂಟರನ್ ಪಾರ್ಕ್ ನಿರ್ಮಾಣ ಮಾಡಿರುವುದು ಸಂತಸದ ಸಂಗತಿ ಎನ್ನುತ್ತಾರೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು ಇದು ತುಂಬ ಸುಂದರವಾಗಿ ಕಾಣ್ತಾ ಇದೆ. ತುಂಬ ಲೈಟಿಂಗ್ಸು ಮತ್ತು ಮುಂದಗಡೆ ಮೂರ್ತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ನೋಡೋದಿದೆ, ಬಟ್ ಮುಂದಗಡೆ ಎಲ್ಲ ತುಂಬ ಚೆನ್ನಾಗಿ ಸುಂದರವಾಗಿ ಮಾಡಿದ್ದಾರೆ. ವಿದ್ಯುತ್ ದೀಪಗಳ ಅಲಂಕೃತ ಕಲಾಕೃತಿಗಳು ಮೈಸೂರಿಗೆ ಕಾಲಿರಿಸಿರುವುದು ಸಂತಸದ ಸಂಗತಿ ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ ಹಿರಿಯ ನಾಗರಿಕರಾದ ಲೀಲಾ ಗುರುಮೂರ್ತಿ. ಟೈಮ್ ಮೈಸೂರು ಸಿಟಿನಲ್ಲಿ ಮಾಡ್ತಾ ಇರೋದು, ಆಮೇಲೆ ಸುಮ್ಮನೆ ಪೇಪರಲ್ಲಿ ನೋಡಿದ್ದೆ ಕೇಳಿದ್ದೆ, ಬಟ್ ಬಂದಮೇಲೆ ತುಂಬ ಖುಷಿಯಾಯಿತು. ಮೈಸೂರು ತುಂಬ ಇಂಪ್ರೂವ್ ಆಗ್ತಾ ಇದೆ. ಬೇರೆ ದೇಶದಲ್ಲಿ ನೋಡಿದ್ದೀನಿ, ಬಟ್ ಮೈಸೂರಲ್ಲಿ ನೋಡಿದ್ನಲ್ಲ ಅನ್ನೋದು ಇನ್ನೂ ಖುಷಿಯಾಗಿದೆ. ಪ್ರವಾಸಿಗರಾದ ಮಮತಾ ಮತ್ತು ಹರ್ಷಿತಾ, ಪಾರ್ಕ್ನಲ್ಲಿರುವ ವಿವಿಧ ಅಲಂಕಾರಿಕ ಕಲಾಕೃತಿಗಳು ಜನರನ್ನು ಆಕರ್ಷಣೆ ಮಾಡುತ್ತಿವೆ. ಇಂತಹ ಕಲಾಕೃತಿಗಳ ಪಾರ್ಕ್ ಮೈಸೂರಿನಲ್ಲಿ ಆರಂಭವಾಗಿರುವುದು ಹೆಮ್ಮೆಯ ಸಂಗತಿ ಎಂದರು. ತುಂಬಾ ಚೆನ್ನಾಗಿದೆ, ಮತ್ತೆ ಎಫರ್ಟ್ಸ್ ಕೂಡ ನೋಡಿದ್ರೆ ಗೊತ್ತಾಗ್ತದೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಅಂತ. ಮೇನ್ ಥಿಂಗ್ ಅದು ತುಂಬಾ ಹೈಲೈಟೆಡ್ ಆಗಿದೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಕಲರ್ಫುಲ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ. ಇರೋದ್ರಲ್ಲಿ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಕಲಾಕೃತಿಗಳ ಆಯೋಜಕಿ ನಿಖಿತಾ, ಮೈಸೂರು ದಸರಾ ವಸ್ತು ಪ್ರದರ್ಶನಕ್ಕೆ ಹೊಸತನ ತರುವ ಉದ್ದೇಶದಿಂದ ಪ್ರವಾಸೋದ್ಯಮ ಇಲಾಖೆ ಬೆಳಕಿನ ಉತ್ಸವ ಆಚರಿಸಲು ನಿರ್ಧರಿಸಿದೆ. ಈ ಉತ್ಸವಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ಚೈನಾದಿಂದ ತರಿಸಲಾಗಿದೆ. ಮೈಸೂರಿನ ಇತಿಹಾಸ, ವಿಜಯನಗರದ ಸಾಮ್ರಾಜ್ಯದ ಗತವೈಭವವನ್ನು ಕಲಾಕೃತಿಗಳ ಮೂಲಕ
ದೀಪದ ಬೆಳಕಿನಲ್ಲಿ ಕಟ್ಟಿಕೊಡಲಾಗುವುದು ಎಂದು ಹೇಳಿದರು. ಟೈಮ್ ಇನ್ ಇಂಡಿಯಾ ನಾವು ಡ್ರೀಮ್ ಪೆಟಲ್ಸ್ ಸಂಸ್ಥೆಯ ಮೂಲಕ ಇದನ್ನ ನಾವು ಲ್ಯಾಂಟನ್ ಪಾರ್ಕ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಜನರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಲ್ಯಾಂಟನ್ ಪಾರ್ಕ್ ಅಂದ್ರೆ ಇದು ಯೂಶಲಿ ಇನ್ ಫಾರಿನ್ ಕಂಟ್ರೀಸ್ ಅಲ್ಲಿ ಇದು ಫೆಸ್ಟಿವಲ್ ಆಗಿ ನಡೆಯುತ್ತೆ. ಅದನ್ನ ನಾವು ಇಂಡಿಯಾದಲ್ಲಿ ನಮ್ ದಸರಾ ಕಾನ್ಸೆಪ್ಟ್ ಕಲ್ಚರಲ್ ಆಗಿ ನಾವು ಯಾವ್ಯಾವ್ದು ಯೂಸ್ ಮಾಡ್ತೀವಿ ದಸರಾದಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಮಾಡಿದ್ದೇವೆ. ಲ್ಯಾಂಟನ್ ಪಾರ್ಕ್ ವಿನ್ಯಾಸದ ಮುಖ್ಯಸ್ಥೆ ನಿಖಿಲ, ದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿಯ ವಿನೂತನ ವಿದ್ಯುತ್ ದೀಪಾಲಂಕಾರದ ಪಾರ್ಕ್ ಮೈಸೂರಿನಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದರು. ಏನಿದು ಲ್ಯಾಂಟನ್ಸ್ ಅಂದ್ರೆ, ಇದು ಬೇಸಿಕಲಿ ಬಂದ್ಬಿಟ್ಟು ಕ್ಲಾತ್ ಅಲ್ಲಿ ಮಾಡಿರೋ ಲ್ಯಾಂಟನ್ಸ್. ಒಳಗಡೆ ಎಲ್ ಇ ಡಿ ಬಲ್ಬ್ಸ್ನಗಳನ್ನ ಯೂಸ್ ಮಾಡಿ, ಮೇಲ್ಗಡೆ ಬರೀ ಫ್ಯಾಬ್ರಿಕ್ನ ಯೂಸ್ ಮಾಡಿರೋ 3D ಆಕೃತಿಗಳು ಇದು. ನಿಮ್ ನೋಡಕ್ಕೆ ಎಷ್ಟು ಅದ್ಭುತವಾಗಿ ಕಾಣುತ್ತೋ ಅದನ್ನ ಮಾಡ್ಲಿಕ್ಕೆ ಅಷ್ಟೇ ಶ್ರಮ ಇರುತ್ತೆ. ಬಿಕಾಸ್ ಅದಕ್ಕೇನಂದ್ರೆ ಕ್ಲಾತ್ ಎಷ್ಟು ಸೆನ್ಸಿಟಿವ್ ಮೆಟೀರಿಯಲ್ಲೋ ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದೀವಿ. ಒಟ್ಟಾರೆ ಮೈಸೂರಿನಲ್ಲಿ ಆರಂಭವಾಗಿರುವ ಲ್ಯಾಂಟರ್ನ್ ಪಾರ್ಕ್ ಪ್ರವಾಸಿಗರನ್ನು ಆಕರ್ಷಿಸುವ ಕೇಂದ್ರವಾಗಿ ರೂಪುಗೊಳ್ಳುತ್ತಿದೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಶಿವಪುರ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೂವರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ವರದಿಯಾಗಿದೆ. ಮೈಸೂರಿನಿಂದ ವಿಜಯಪುರ ಜಿಲ್ಲೆ ಚಿಕ್ಕ ಅಸಂಗಿ ಗ್ರಾಮಕ್ಕೆ ಹೊರಟಿದ್ದ ಕ್ರೂಸರ್ಗೆ ಲಾರಿಯೊಂದು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಇತರೆ 9 ಮಂದಿ ಗಾಯಗೊಂಡಿದ್ದಾರೆ. ಮೃತರನ್ನು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಚಿಕ್ಕ ಅಸಂಗಿ ಗ್ರಾಮದವರೆಂದು ಗುರುತಿಸಲಾಗಿದೆ. ಜನರಿಗೆ ಜೇನು ಕೃಷಿಯ ಕುರಿತು ಮಾಹಿತಿ ನೀಡಲು ಹಾಗೂ ಜೇನಿನ ಬಹುಪಯೋಗ ಪರಿಚಯಿಸುವ ಸಲುವಾಗಿ ರಾಜ್ಯ ತೋಟಗಾರಿಕೆ ಇಲಾಖೆ ಕೊಪ್ಪಳದಲ್ಲಿ ಮಧುಮೇಳ ಹಮ್ಮಿಕೊಂಡಿದೆ. 3 ದಿನಗಳ ಈ ಮೇಳದಲ್ಲಿ ಜೇನು ಕೃಷಿ, ಜೇನಿನಿಂದ ತಯಾರಿಸಬಹುದಾದ ವಿವಿಧ ಉತ್ಪನ್ನಗಳ ಕುರಿತು ವಿವರಣೆ ನೀಡಲಾಗುತ್ತಿದೆ. ಕೊಪ್ಪಳದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿರುವ 3 ದಿನಗಳ ಮಧುಮೇಳದಲ್ಲಿ ಜೇನು ಪ್ರದರ್ಶನ ಹಾಗೂ ಮಾರಾಟ ಮೇಳ ಮತ್ತು ಜೇನು ಕೃಷಿ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ. ಜೇನಿನಿಂದ ತಯಾರಿಸಿದ ಜೇನುತುಪ್ಪ, ಜ್ಯಾಮ್, ರಾಯಲ್ ಜೆಲ್ಲಿ, ಮೇಣದ ಬತ್ತಿ, ವ್ಯಾಸಲಿನ್, ಬಾಂಬ್, ಸುಗಂಧ ದ್ರವ್ಯ, ಕ್ಯಾಂಡಿ ಇತ್ಯಾದಿಗಳು ಈ ಮೇಳದ ವಿಶೇಷತೆಯಾಗಿವೆ. ಜೇನು ತಯಾರಿಸಲು ಪ್ಲಾಸ್ಟಿಕ್, ಮಣ್ಣು, ಸಾಮಾನ್ಯ ಹಾಗೂ ಮಲೆನಾಡು ಮಾದರಿಯ ಜೇನು ಪೆಟ್ಟಿಗೆಗಳ ಬಳಕೆಯ ಕುರಿತು ಮಾಹಿತಿ ನೀಡಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜೇನು ಕೃಷಿಯ ಕುರಿತು ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ರೈತ ಕನಕಪ್ಪ ಮನಗಾವಿ, ಜೇನಿನ ಪರಾಗಸ್ಪರ್ಶದಿಂದ ಅಧಿಕ ಇಳುವರಿ ಹಾಗೂ ಲಾಭ ದೊರೆಯಲಿದೆ. ಜೇನು ಸಾಕಾಣಿಕೆ ಯಶಸ್ವಿಯಾಗಲು ರೈತರು ಸಾವಯವದ ಮೊರೆ ಹೋಗಬೇಕಿದೆ. ನೈಸರ್ಗಿಕ ಕೃಷಿಯಿಂದ ಇಳುವರಿ ಹೆಚ್ಚು, ಇದು ಕಡಿಮೆ ಬಂಡವಾಳದಿಂದ ಹೆಚ್ಚು ಆದಾಯ ಗಳಿಸುವ ಕೃಷಿ ಎಂದು ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಒಂದು ಪೌಷ್ಟಿಕವಾದ ಆಹಾರ, ಇದರಿಂದ ರೋಗ ಆಮೇಲೆ ಇನ್ನುಳಿದ ಕಾಯಿಲೆಗಳು ವಾಸಿಗಳಾಗ್ತಾವ. ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಉಕ್ಕುಂದ, ಒಂದೇ ಜನರಿಗೆ 16 ಜಾತಿಯ ಜೇನು ಹಾಗೂ ಜೇನಿನ ಉತ್ಪನ್ನ ಈ ಮೇಳದ ಉದ್ದೇಶ. ಈ ಮೂಲಕ ರೈತರಿಗೆ ಆರ್ಥಿಕ ನೆರವು ಒದಗಿಸಿದಂತಾಗುತ್ತದೆ ಎಂದರು. ಜೇನು ವಿವಿಧ ಪದಾರ್ಥಗಳನ್ನು ಸಹ ಮಾರಾಟ ಇದ್ದಾರೆ, ಖಾದ್ಯಗಳನ್ನು ಸಹ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ವಿವಿಧ ಜಾತಿ ಜೇನುತುಪ್ಪ ಸಿಗ್ತು, ನೇರಳೆ ಜೇನುತುಪ್ಪ, ಅಂಟವಾಳ ಜೇನುತುಪ್ಪ ಮತ್ತು ಮರಡಿ ಬಳ್ಳಿ ಜೇನುತುಪ್ಪ, ಆಮೇಲೆ ನಮ್ಮ ಬೈಚಿಮಿ ಜೇನುತುಪ್ಪ, ಇವೆಲ್ಲವೂ ಶುದ್ಧವಾದ ಜೇನುತುಪ್ಪಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾವು ವಿವಿಧ ಜಾತಿಯ ಜೇನನ್ನು ಯಾವ ರೀತಿ ಸಾಕ್ಬೋದು ಅನ್ನೋದನ್ನು ಸಹ ನಾವು ಮಾಡಲ್ಗಳನ್ನು ಮಾಡಿದ್ವಿ. ಪೆಟ್ಟಿ ಪ್ಲಾಸ್ಟಿಕ್ ಪೆಟ್ಟಿಗೆಯಲ್ಲಿ ಮಾಡ್ತಕ್ಕಂಥದ್ದು, ಆಮೇಲೆ ಮಣ್ಣಿನ ಗಡಿಯಲ್ಲಿ ಮಾಡ್ತಕ್ಕಂಥದ್ದು, ಆಮೇಲೆ ಬಿದಿರಿನಲ್ಲಿ ಮಾಡ್ತಕ್ಕಂಥದ್ದು, ಪೆಟ್ಟಿಗೆಯಲ್ಲಿ ಮಾಡ್ತಕ್ಕಂಥ ಜೇನನ್ನು ಸಹ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಚಳಿಗಾಲದ ಅಧಿವೇಶನ ಡಿಸೆಂಬರ್ 11 ಜನವರಿ 8 ಕಲಾಪ, ವಿಜಯ್ ಗೋಯಲ್. ಫಿನ್ಟೆಕ್ ಉತ್ಸವ ವಿಶ್ವಾಸದ ಪ್ರತೀಕ, ಅಮೆರಿಕ ಉಪಾಧ್ಯಕ್ಷ, ಸಿಂಗಾಪುರ್ ಪ್ರಧಾನಿ ಸೇರಿ ಹಲವು ಗಣ್ಯರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಜ್ಯ ಸರ್ಕಾರದ ನೂತನ ಕಾರ್ಯಕ್ರಮ ರೈತ ಸ್ಪಂದನಕ್ಕೆ ನಾಳೆ ಬೀದರ್ನಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಚಾಲನೆ.
ಸಾಲ ಮನ್ನಾ ಹೆಸರಿನಲ್ಲಿ ಸರ್ಕಾರದಿಂದ ರೈತರಿಗೆ ವಂಚನೆ. ಕೇಂದ್ರ ಘೋಷಿಸಿದ ಬೆಂಬಲ ಬೆಲೆಯ ಲಾಭ ಕೃಷಿಕರಿಗೆ ತಲುಪಿಸಲು ಬಿಎಸ್ ಯಡಿಯೂರಪ್ಪ ಆಗ್ರಹ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.